ಸರ್, ಒಂದೇ ಒಂದು ಕ್ವಶನ್. ಪೋಸ್ಟಿಂಗ್ ಏನು ಕೇಳ್ತಾನೆ, ಅದೇನು ವಿಷಯ? ಪೋಸ್ಟಿಂಗ್ ಎ ಟೂರ್ನಮೆಂಟ್ ಲೈಕ್ ದಿಸ್ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ನೀವು ಯಶಸ್ವಿ 3 ಟೂರ್ನಮೆಂಟ್ಗಳನ್ನ ಮುಗಿಸಿ 4ನೇ ಟೂರ್ನಮೆಂಟ್ಗೆ ಕಾಲಿಟ್ಟಿದ್ದೀರಾ. ಸೊ ಅದರಲ್ಲೂ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದಾಗ ಅವ್ರಿಗೆ ಆತಿಥ್ಯ ಕೊಡೋ ವಿಚಾರದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಟಫೆಸ್ಟ್ ಜಾಬ್ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಜನರಲಿ ನಾವು ಮಾಧ್ಯಮಗಳಲ್ಲಿ ಇಲ್ಲಿ ಪೇಪರ್ಗಳಲ್ಲಿ ಇಲ್ಲಿ ಓದ್ದಂಗೆ ಅವರಿಗೆ ಆತಿಥ್ಯ ಕೊಡೋದಕ್ಕೆ 800,000 ಖರ್ಚಾಗುತ್ತಂತೆ, 1,00,000 ಖರ್ಚಾಗುತ್ತಂತೆ, ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಿಸ್ನೆಸ್ ಕ್ಲಾಸು ಬರೋಕ್ಕೆ ಹೋಗೋದಕ್ಕೆ ಇವೆಲ್ಲ ಹೇಳ್ತಾರೆ. ಸೊ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂತಕ್ಕಂಥದ್ದು ಸರ್? ಸರ್, ಅವ್ರು ಬಿಸ್ನೆಸ್ ಕ್ಲಾಸ್ ಕೇಳ್ತಾ ಇದ್ದಾರೆ ಅನ್ನೋದು ಇಸ್ ಅ ರಾಂಗ್ ಥಿಂಗ್ ಸರ್. ವಿ ಪ್ರೊವೈಡ್. ನಮ್ಮ ಮನೆಗೆ ಬರೋರು ಚೆನ್ನಾಗಿ ಬರಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಹೋಗ್ಬೇಕು ಸರ್. ಆ್ಯಂಡ್ ಇನ್ನೊಂದು, ನೀವೇನು ಅತಿಥಿ ಸೇವೆ ಅಂತ ಹೇಳ್ತಾ ಇದ್ದೀರಾ ಸರ್? ಅವ್ರು ಬರ್ತಾ ಇರೋದು ಕರ್ನಾಟಕಕ್ಕೆ ಸರ್. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನಮ್ಮ ಮನೆ ನಾವು ಬಿಟ್ಕೊಡ್ತೀವ ಸರ್. ಬಂದಮೇಲೆ ಚೆನ್ನಾಗಿರ್ಬೇಕು ಸರ್. ಅವ್ರು 10 ಕಡೆ ಹೇಳಬೇಕು, ಹೋದ್ರೆ ಅಲ್ಲಿ ಹೋಗ್ರಿ, ಎಷ್ಟು ಚೆನ್ನಾಗಿ ನೋಡ್ಕೋತಾರೋ ಅವರು ಅಂತ ಬರುತ್ತಲ್ಲ ಆಬ್ವಿಯಸ್ಲಿ. ಆ್ಯಂಡ್ ಅದಕ್ಕೆ 100,000 ಎಲ್ಲ ಬರೋಲ್ಲ ಸರ್. ಹೇಳಿದ್ನಲ್ಲ ನಿಮಗೆ, ಒಳ್ಳೆ ಎಲೆ ಊಟ ಹಾಕ್ಬೇಕಾದ್ರೆ ಏನಾಗಲ್ಲ, ತರಕಾರಿ ರೇಟ್ ಕಳ್ಕೋಬೇಡಿ. ಉದ್ದೇಶ ಚೆನ್ನಾಗಿದೆಯಾ? ಇಲ್ಲೂ ನಾವು ನೋಡ್ಬೋದಲ್ಲ, 10 ಜನ ಕಾಂಟ್ರಾಕ್ಟರ್ಸ್ ಕರ್ಬೋದು, ಯಾರು ಕಮ್ಮಿ ರೇಟಿಗೆ ಊಟ ಕೊಡ್ತಾರೆ, ಯಾರು ಕಮ್ಮಿ ಮಾಡಿಕೊಡ್ತಾರೆ ಅವ್ರಿಗೆ ಕೊಡಿ. ಇಲ್ಲ ಸರ್, ಇಲ್ಲಿ ಓನರ್ಶಿಪ್ ಅಂತ 4-6 ಜನ ಓನರ್ಸ್ ಬರ್ತಾರೆ ಪ್ರತಿ ಟೀಮ್ಗೂ. ಬಟ್ ಆ 6 ಜನ ಓನರ್ಸ್ ಕೊಡೋ ದುಡ್ಡಿಗೂ ನಮ್ಮ ವ್ಯಾಲಿಡೇಷನ್ಸ್ ಆಫ್ ದ ಟೀಮ್ಸ್ಗೂ ಭಾಳ ಡಿಫ್ರೆನ್ಸ್ ಇದೆ. ಪ್ರತಿ ರೆಸ್ಪಾನ್ಸಿಬಿಲಿಟಿ ನಾವು ತೊಗೊಳ್ತೀವಿ ಅವರಿಗೆ ಊಟದಿಂದ ಹಿಡಿದೆಲ್ಲ. ಬಿಕಾಸ್ ನಮ್ಮ ಪ್ಲೇಯರ್ಸ್ ಅಲ್ಲಿ ಆಡ್ತಾ ಇರೋದು. ಏನೋ ಆ ಟೀಮಿಂದ ಈ ಟೀಮಿಗೆ ಹೆಚ್ಚು ಕಮ್ಮಿಯಾಗಿ ಅವ್ರು ಬೇರೆ ಊಟ, ಇವ್ರು ಬೇರೆ ಊಟ ಕೊಡೋದು, ಅವ್ರು ಬೇರೆ ಥರ ಕಿಟ್ಸ್ ಕೊಡೋದು. ನಮ್ಮ ಪ್ಲೇಯರ್ಸ್ ನಮ್ಮ ಸಿನಿಮಾದವರು ನಮ್ಮ ಜನ ಅಂತ ಅಂದರೂ ಆ ಥರ ಹೋಗೋದು ನೋಡೋಕ್ಕಾಗಲ್ಲ ನಮ್ಗೆ. ವಿ ವಾಂಟ್ ಈಕ್ವಾಲಿಟಿ, ವಿ ವಾಂಟ್ ಈಕ್ವಿಟಿ ಇನ್ ಎವ್ರಿ ಟೀಮ್. ಅದು ನಾವೇ ನೋಡ್ಕೋತಾ ಇದ್ದೀವಿ ಅಷ್ಟೇ, ಬೇರೇನಿಲ್ಲ. ಸಿ, ಈಗಲೂ ಹೇಳ್ತಾ ಇರೋದು, ಕೆ ಸಿ ಸಿ ಈಸ್ ನಾಟ್ ಅ ಟೂರ್ನಮೆಂಟ್ ಆರ್ ಸಮಥಿಂಗ್, ಇಟ್ಸ್ ಎ ಕನೆಕ್ಟ್, ಇಟ್ಸ್ ಅ ಬ್ಯೂಟಿಫುಲ್ ಕನೆಕ್ಟ್. ಸೊ ಲಾಸ್ಟ್ ಟೈಮ್ ಜಾನ್ವರಿಯಲ್ಲಿ ನಡೆದಿತ್ತು, ಈ ಸತಿ ನಾವು ಫೆಬ್ರವರಿ ನಡೆದಿತ್ತಲ್ಲ, ವಿ ಬ್ರಾಟ್ ಇಟ್ ಟು ಡಿಸೆಂಬರ್. ಬಿಕಾಸ್ ಇನ್ಮೇಲೆ ಪ್ರತಿ ವರ್ಷ ಡಿಸೆಂಬರಲ್ಲಿ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಆಸೆ. ಇಲ್ಲಿ ಒಳ್ಳೆ ಟೈಮ್ ಸಿಗುತ್ತೆ ನಮಗೆ, ಇನ್ಕ್ಲೂಡಿಂಗ್ ನಮಗೆ ಎನಿ ಸ್ಪಾನ್ಸರ್ಸ್ ಬರಬೇಕು, ನಮಗೆ ಟೀಮ್ ಅವೈಲಬಿಲಿಟಿ, ಗ್ರೌಂಡ್ ಅವೈಲಬಿಲಿಟಿ, ಪ್ಲೇಯರ್ಸ್ ಅವೈಲಬಿಲಿಟಿ. ಆ್ಯಂಡ್ ಇಟ್ಸ್ ಎ ಬ್ಯೂಟಿಫುಲ್ ಟೈಮ್ ಕ್ರಿಸ್ಮಸ್ಸಲ್ಲಿ. ಸೊ ಐ ಥಿಂಕ್ ಅದನ್ನು ಇಟ್ಕೊಂಡು ವಾಪಸ್ ಬೇಗ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ರಮ್ ನೆಕ್ಸ್ಟ್ ಇಯರ್ ಕ್ರಿಸ್ಮಸ್ ಟೈಮಲ್ಲೇ ಮಾಡ್ಕೊಂಡು ಹೋಗೋದು ಅಂತ ಒಂದು ಐಡಿಯಾ. ಆ್ಯಂಡ್ ವಿ ವಾಂಟ್ ಟು ಡೂ ದಿಸ್ ಜಸ್ಟ್ ಟು ಕೀಪ್ ದ ಇಂಡಸ್ಟ್ರಿ ಟುಗೆದರ್ ಸರ್.